ಸಿಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಇದು ಕೂಡ ನಿಮ್ಮ ಅಮೋಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ನಿಮ್ಮ ಅಮೋಕ್ ಟಿವಿ ಒಂದು ವರದಿಯನ್ನ ಮಾಡಿರುತ್ತೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕುತ್ಕೊಳ್ಳುವಂತಕ್ಕೆ ಬೆಂಚ್ ವ್ಯವಸ್ಥೆ ಇಲ್ಲ, ಮತ್ತು ತಲೆ ಮೇಲಿನ ಸೂರು ಅದು ಕೂಡ ಶಿಥಿಲಾವಸ್ಥೆಗೊಂಡಿರುತ್ತೆ. ಈ ಕುರಿತಂತೆ ನಿನ್ನೆ ಅಷ್ಟೇ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಜಿಲ್ಲೆಯ ಹಾಲ್ಕುರಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಆ ಸುದ್ದಿಗೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಬಗ್ಗೆ ಸುದ್ದಿ ಬರ್ತಾ ಇದೆ, ನೋಡೋಣ ಬನ್ನಿ. ಅಮೋಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಹಾಲ್ಕುರ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರಿಸಿ ಅಲ್ಲಿನ ವಿಒ ಸೇರಿದಂತೆ ಇತರೆ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ. ಸೋ ಇದರ ಫಲಶೃತಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭುಸ್ವಾಮಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋ ಬಿಒ ನೆನೆ ಕೂಡ ಹೇಳಿದ್ರು, ಇಲ್ಲ ನನಗೆ ನಿಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡಿದ್ರು, ಸೋ ಆ ಬಳಿಕ ನಾನು ಸ್ಥಳಕ್ಕೆ ಭೇಟಿ ನೀಡಿದ್ದೆ, ಹಾಗೆ ಒಂದಷ್ಟು ಪ್ಲಾನಿಂಗ್ ಗಳನ್ನು ಮಾಡ್ಕೊಂಡಿದ್ವಿ ಅಂತ ಅಷ್ಟೇ ಹೇಳಿದ್ರು. ಸೋ ಇವತ್ತು ಪುನಃ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನೆಲವೇ ಹಾಸಿಗೆ ಆಕಾಶವೇ ಹೊದಿಕೆ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ನಾವು ವರದಿಯನ್ನ ಬಿತ್ತರಿಸಿದ್ವಿ. ಪ್ರಸಾರವಾದಂತಹ ಸುದ್ದಿಗೆ ತಕ್ಷಣವೇ ತಿಪಟೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ಪಂದನೆ ನೀಡಿದ್ದಾರೆ. ಶಾಲೆಯಲ್ಲಿ ಶಿಥಿಲಾವಸ್ಥೆಯ ಕಟ್ಟಡಗಳ ರಿಪೇರಿಗೆ ಭರವಸೆ ಕೂಡ ನೀಡಿದ್ದಾರೆ. ಅನುದಾನ ನೀಡೋದಕ್ಕೆ ಆಕ್ಷನ್ ಪ್ಲಾನ್ ಅನ್ನು ರೂಪಿಸಿರೋದಾಗಿ ಕೂಡ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿತು. ಸರ್ಕಾರಿ ಶಾಲೆಗೆ 20 ಡೆಸ್ಕ್ ಗಳನ್ನು ನೀಡೋದಾಗಿ ಭರವಸೆ ಕೂಡ ನೀಡಿದ್ದಾರೆ ಅಲ್ಲಿನ ಬಿಇಒ. ಇನ್ನು ಅನುದಾನ ನೀಡೋದಕ್ಕೆ ಆಕ್ಷನ್ ಪ್ಲಾನ್ ಕೂಡ ನಾವು ತಯಾರು ಮಾಡಿದ್ದೇವೆ. ಸೋ ಆ ಒಂದು ಶಾಲೆಗೆ ಅನುದಾನ ಸಿಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಶಿಕ್ಷಣ ಸೆಸ್ ನಿಂದ ಶಾಲಾ ಅಭಿವೃದ್ಧಿಗೆ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿಕೊಳ್ಳೋದಾಗಿ ಕೂಡ ತಿಳಿಸಿದ್ದಾರೆ. ಅವು ಓಲ್ಡ್ ಬಿಲ್ಡಿಂಗ್, ಅವು ಅವೇನು ಯೂಸ್ ಆಗಲ್ಲ. ಹಾಂ, ಇವು ಓಲ್ಡ್ ಬಿಲ್ಡಿಂಗು, ಇದ ಕಡೆ ಇರವೆ ನಮ್ಗೆ 7 ರೂಮ್ ಕರೆಕ್ಟ್ ಆಗಿದಾವೆ. ಈಗಿನ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾದಂತೆ ಶಾಲೆಯ ಹಾಲ್ಕುರ್ಕೆ ಶಾಲೆಯ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಭೇಟಿ ಮಾಡಿದ್ದೆ. ಈಗೇನು RCC ಕಟ್ಟಡಗಳಿದ್ದಾವೆ, ಗುಣಾತ್ಮಕ ಶಿಕ್ಷಣಕ್ಕಾಗಿ ಶಾಲಾ ಸಂಕೀರ್ಣ ಯೋಜನೆಯಡಿಯಲ್ಲಿ ಮೇಜರ್ ದುರಸ್ತಿಗೆ ಆ ಕೊಠಡಿಗಳನ್ನು ಸೇರ್ಪಡೆ ಮಾಡಿದ್ದೀವಿ. ಪಕ್ಕದಲ್ಲಿರ್ತಕ್ಕಂಥ ಹೆಂಚು ಕೊಠಡಿಗಳನ್ನು ಕೂಡ ಮೈನರ್ ರಿಪೇರಿಗೆ ಸಂಬಂಧಪಟ್ಟಾಗೆ ಆಕ್ಷನ್ ಪ್ಲಾನಲ್ಲಿ ಸೇರಿಸಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಬೇರೆ ಕೊಠಡಿಗಳಲ್ಲಿ ಮಕ್ಕಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆದಂತೆ ಮಕ್ಕಳು ನೆಲದ ಮೇಲೆ ಕೂರ್ತಾ ಇದ್ದಾವೆ, ಅವ್ರಿಗೆ ಡೆಸ್ಕ್ನ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಪ್ರಸಾರ ಆಯಿತು. ಈಗ ಕಿತ್ತೂರಿನ ಒಬ್ಬರು ದಾನಿಗಳು ನಮಗೆ ಪ್ರಸಾದ್ ಅಂತೇಳಿ, ಗುರುಪ್ರಸಾದ್ ಅಂತೇಳಿ, ಈ ಶಾಲೆಗೆ 20 ಡೆಸ್ಕ್ಗಳನ್ನು ಕೊಡ್ತೀವಿ ಅಂತೇಳಿ ನಮಗೆ ಇವತ್ತು ವಾಗ್ದಾನ ನೀಡಿದ್ದಾರೆ. ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದು ಅವ್ರಿಗೆ ಕೊಡಿಸ್ಲಿಕ್ಕೆ SDMC ಅಧ್ಯಕ್ಷರು ಮತ್ತು ಸ್ಥಳೀಯ ಮಂಜುನಾಥ್ರವರು ಕೂಡ ಶಾಲೆಯ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥವರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅವರೇ ಟ್ಯಾಕ್ಟರ್ ವ್ಯವಸ್ಥೆಯನ್ನು ಮಾಡ್ಕೊಂಬಂದು ತಿಪ್ಪೂರಿನಿಂದ ಡೆಸ್ಕ್ಗಳನ್ನು ತೆರಲಿಕ್ಕೆ ಒಪ್ಕೊಂಡಿದ್ದಾರೆ. ಮಕ್ಕಳಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮಗೆ ನೆಲದಲ್ಲಿ ಕೂರ್ತಕ್ಕಂಥ ಒಂದು ಸನ್ನಿವೇಶ ತಪ್ಪುತ್ತೆ. ಮತ್ತು ದಾನ ನೀಡಿದಂಥ ಗುರುಪ್ರಸಾದ್ ಮತ್ತು ಅವರ ಅಸೋಸಿಯೇಷನ್ನವರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಮತ್ತು ಏನು ನೀರಿನ ಟ್ಯಾಂಕ್ ಇದೆ, ಆ ಟ್ಯಾಂಕಿನ ಮುಚ್ಚಳವನ್ನು ಮುಚ್ಚಿಸ್ಲಿಕ್ಕೆ ಗುತ್ತಿಗೆದಾರರನ್ನು ಕೂಡ ಕರೆಸಿ ಇವತ್ತು ತುರ್ತು ಮುಚ್ಚುವಂತೆ ಇವತ್ತು ತಾಕೀತು ಮಾಡಲಾಗಿದೆ. ಅದನ್ನು ಕೂಡ ಅಪರಾಹ್ನದಲ್ಲಿ ಲೇಬರ್ಗಳನ್ನು ಕರೆತಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣಕ್ಕೆ ಅದನ್ನು ಕೂಡ ಸಮಸ್ಯೆ ಎತ್ತರತೆ ಆಗ್ತದೆ. ಮತ್ತು ಏನು ಇಲ್ಲಿ ಕಂಪ್ಯೂಟರ್ಗಳು ಹಾಳಾಗಿದ್ದಾವೆ ಅಂತ ಒಂದು ಸುದ್ದಿ ಇತ್ತು.
ಅದು ಸಿಎಎಲ್ಸಿ ಯೋಜನೆ ಅಡಿಯಲ್ಲಿ ಹಳೆ ಕಂಪ್ಯೂಟರ್ಗಳು ಬಂದಿದ್ದಂಥವು ಬಳಕೆಗೆ ಯೋಗ್ಯವಾಗಿಲ್ಲ ಅವನ್ನ ಈ ತ್ಯಾಜ್ಯ ಅಂತಕ್ಕಂಥ ಒಂದು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಲ್ಕುರ್ಕೆ. ಎಸ್ ಮಂಜುನಾಥ್ ಹಾಲ್ಕುರ್ಕೆ ಸರ್ಕಾರಿ ಶಾಲೆಯ ಸುದ್ದಿಯನ್ನ ಬಿತ್ತರಿಸಿದ್ವಿ ನೆನೆ ಅಷ್ಟೇ. ನೀವು ಕೂಡ ಸುದ್ದಿ ಗಮನಕ್ಕೆ ತಂದಿದ್ದೀರಾ ಅಧಿಕಾರಿಗಳ ಗಮನಕ್ಕೆ. ಸೊ ಯಾವ ರೀತಿಯ ರಿಯಾಕ್ಷನ್ ಸಿಕ್ತು, ಭರವಸೆಗಳನ್ನು ನೀಡಿದ್ದಾರೆ, ಒಂದಷ್ಟು ಪ್ಲಾನ್ ಇಂಪ್ಲಿಮೆಂಟೇಷನ್ಸ್ ಮಾಡ್ತೀವಿ ಅಂದಿದ್ದಾರೆ ಅಧಿಕಾರಿಗಳು. ಸೊ ಏನೆಲ್ಲ ಬೆಳವಣಿಗೆ ಆಯಿತು ಈ ಒಂದು ಫಲಶೃತಿ ಸಿಗುವ ನಡುವೆ? ಮೇಡಮ್, ಏನು ಸುದ್ದಿ ಪ್ರಸಾರ ಆಗೋದಕ್ಕೆ ಮುಂಚೆ ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇತ್ತು. ಸುದ್ದಿ ಪ್ರಸಾರ ಆದ ನಂತರ ಬಿಒ ಅವರು ಸ್ಥಳಕ್ಕೆ ಬಂದಿದ್ರು, ಪ್ರಭುಸ್ವಾಮಿಗಳು. ಆ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿದ್ರು, ಏನೇನ್ ಪ್ರಾಬ್ಲಮ್ಸ್ ಇದೆ ಶಾಲೆನಲ್ಲಿ ಅಂತ ಹೇಳಿ. ಏನು ಈಗ ಶಾಲಾ ಕಟ್ಟಡ ಸಿಗಿಲ್ ಆಗಿತ್ತು, ಚಾವಣಿ ಕುಸಿ ಎಲ್ಲ ಇದಾಗ ಕಳಚಿ ಬೀಳ್ತಾ ಇತ್ತು. ಆಗ ಇದಕ್ಕೆ ಆ ಶಾಲೆಗೂ ಯಾವ್ದೇ ಮಕ್ಕಳು ಆ ಕಡೆಗೆ ಪ್ರವೇಶ ಮಾಡ್ದಂಗೆ ವೈಟ್ ಟೇಪ್ ನ ರೆಡ್ ಟೇಪ್ ನ ಕಟ್ಬೇಕು, ಪ್ಲಸ್ ಆ ಶಾಲೆಗೆ ಲಾಕ್ ಮಾಡ್ಬೇಕು, ಬೀಗ ಹಾಕಿ ಯಾರು ಒಳ ಓಪನ್ ಮಾಡ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಮಳೆ ಕೊಯ್ಲು ಪ್ರತಿ ಏನಿತ್ತು ಅದು ಬಾಯಿ ತೆರೆದಿತ್ತು, ಅಲ್ಲಿ ಮಕ್ಕಳು ಯಾವ್ದೇ ಟೈಮ್ ಆದ್ರೂ ಅಪಾಯಕ್ಕೆ ಒಳಗಾಗಬಹುದು ಅನ್ನೋ ಸ್ಥಿತಿ ಇತ್ತು. ಅಲ್ಲಿಗೆ ಅದಕ್ಕೆ ಮುಚ್ಚಳ ಹಾಕಿ ಮುಚ್ಚುವಂತ ಪ್ರಯತ್ನ ಮಾಡಲಾಗಿದೆ ಮೇಡಮ್. ಸೊ ಮುಚ್ಚಳ ಹಾಕ್ಸಿದ್ರ ಯಾಕಂದ್ರೆ ನೆನ್ನೆ ಬರೀ ಕಲ್ಚಪಡಿ ಏನೋ ಮುಚ್ಚಿದ್ರು, ಅದಾದ ನಂತರ ಏನಾದ್ರು ಅದೇ ಇವಾಗ ಆಗಿದೆಯಾ ಅಥವಾ ಪರ್ಮನೆಂಟ್ ಆಗಿ ಏನಾದ್ರು ಮಾಡ್ತಾ ಇದ್ದಾರೆ? ಪರ್ಮನೆಂಟ್ ನ ಮುಚ್ಚಳ ಹಾಕಿದ್ದಾರೆ ಮೇಡಮ್, ನೆನ್ನೆ ಎಲ್ಲದನ್ನ ರಿಪೇರಿ ಮಾಡಿದ್ರು ಅದನ್ನ. ಗುಡ್ ಗುಡ್. ಆ ರಿಪೇರಿ ಮಾಡಿದ್ದಾರೆ, ಮತ್ತೆ ಏನು ಹೊಸದಾಗಿ ಆದ್ರೂ ಎಲ್ಲದನ್ನು ರಿಪೇರಿಗೋಸ್ಕರ ಇದನ್ ಕಳಿಸಿದ್ದಾರೆ ಮೇಡಮ್, ಪ್ಲಾನ್ ಮಾಡಿ ಡಿಪಾರ್ಟ್ಮೆಂಟ್ ಕಳಿಸಿದಾರಂತೆ. ರಿಪೇರಿ ಪ್ಲಾನ್ ಮಾಡಿ ಆಕ್ಷನ್ ಪ್ಲಾನ್ ಸೇರ್ಸಿ ಕಳಿಸಿದ್ದಾರೆ. ಮತ್ತೆ ಚಿತ್ತೂರಿನ ಪದ್ಮ ನರ್ಸರಿ ಸ್ಕೂಲ್ ಮುಚ್ಚೋಗಿತ್ತಲ್ಲ, ಆ ಸ್ಕೂಲ್ ಇಂದ ನಮ್ಮ ಆಲ್ಕೂರ್ತು ಸರ್ಕಾರಿ ಪ್ರಾಥಮಿಕ ಪಾಠ ಶಾಲೆ 20 ಡೆಸ್ಕ್ ಗಳನ್ನ ಕೊಡೋದಕ್ಕೆ ಅಂತ ಹೇಳಿ ಅಲ್ಲಿದ್ದಂತ ಡೆಸ್ಕ್ ಗಳನ್ನ ಇವತ್ತು ಇಲ್ಲಿ ತಂದು ಕೊಟ್ಟಿದ್ದಾರೆ ಮೇಡಮ್ ದಾನಿಯಾಗಿ. ಹೆಚ್ಚುವರಿ ಡೆಸ್ಕ್ ಬೇಕು ಅಂದ್ರೆ ಶಾಲಾ ಅನುದಾನದಲ್ಲಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡೋಗಿದ್ದಾರೆ. ಪ್ಲಸ್ ಗ್ರಾಮ ಪಂಚಾಯತಿನಲ್ಲಿ ಎಜುಕೇಶನ್ ಟೆಸ್ಟ್ ಏನ್ ಬರುತ್ತೆ ಆ ಟೆಸ್ಟ್ ಅಲ್ಲಿ ಶಾಲೆ ಅಭಿವೃದ್ಧಿಗೆ ಏನೇನ್ ಬೇಕು ಅದನ್ನ ಕೊಡೋದಕ್ಕೆ ಶಿಕ್ಷಣ ಇಲಾಖೆಯಿಂದ ಲೆಕ್ಕ ಕೊಟ್ಟಿದ್ದಾರೆ. ಹಾಗಾಗಿ ಮೂಲ ಸೌಕರ್ಯಗಳು ನಾವು ಒದಗಿಸ್ತಾರೆ, ಇಲಾಖೆ ಬಂದು ಕ್ರಮ ತಾಂಡಿದೆ. ಇದು ಸಚಿವರ ಗಮನಕ್ಕೆ ಹೋಗಿರೋದ್ರಿಂದ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆ ಶಾಲೆಗೆ ಏನೇನ್ ಬೇಕು ಅದನ್ನ ಲಿಸ್ಟ್ ಮಾಡಿ ಕಲಿಸೋದಕ್ಕೆ ಹೇಳಿದ್ದಾರೆ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ನಿಮ್ಮ ಈ ಒಂದು ರಿಪೋರ್ಟ್ಗೆ ಮತ್ತು ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ನೀಡಿದ್ದಕ್ಕಾಗಿ ಅಂಡ್ ಈ ಫಾಲೋ ಅಪ್ಗಾಗಿ. ಸೊ ಇದು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಲ್ಕುರ್ಕೆ ನೀಡಿದಂತಹ ವರದಿಯಾಗಿತ್ತು. ನಿಮ್ಮ ಅಮೋಕ್ ಟಿವಿ ಕುರಿತಂತೆ ನಿನ್ನೆ ವರದಿಯನ್ನ ಬಿತ್ತರಿಸ್ತು. ಸೊ ಅಲ್ಲಿನ ಬಿಇಒ ಸೇರಿದಂತೆ ಇತರೆ ಅಧಿಕಾರಿಗಳನ್ನ ದೂರವಾಣಿ ಮುಖಾಂತರ ಸಂಪರ್ಕಕ್ಕೆ ತೆಗೆದುಕೊಂಡು ಅವರಿಗೆ ಅಲ್ಲಿನ ವಸ್ತುಸ್ಥಿತಿಯ ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ನಿಮ್ಮ ಅಮೋಕ್ ಟಿವಿ ಮಾಡಿತ್ತು. ಸೊ ಈ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಅದರ ಜೊತೆಗೆ ಬೇರೆ ಕಡೆಯಿಂದ ದಾನಿಗಳು ಕೂಡ ಆ ಒಂದು ಸರ್ಕಾರಿ ಶಾಲೆಗೆ ಸಹಾಯ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದು ನಿಮ್ಮ ಅಮೋಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್, ಬಹುದೊಡ್ಡ ಫಲಶೃತಿ.